ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ವಿ ಟಿ ಯು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಮೊನ್ನೆ ಅನ್ವಿತ್ ಕಟೀಲಣ್ಣವರು ಕೂಡ ವಿ ಟಿ ಯು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಅಥವಾ ವಿ ಟಿ ಯು ಆಫೀಸ್ಗೆ ಹೋಗಿ ಅಲ್ಲಿ ಅವರು ಕ್ಲಾರಿಫೈನ ಮಾಡಿದ್ದಾರೆ. ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಅವರು 2015-17 ಸ್ಕೀಮ್ ವಿದ್ಯಾರ್ಥಿಗಳಿಗೆ ಕ್ಯಾರಿ ಓವರ್ ಕೊಡಲಾಗೋದು. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅವರು ಅಡ್ಮಿಷನ್ ಆಗ್ಬೋದು ಫಾರ್ ಆರ್ಡ್ ಸೆಮಿಸ್ಟರ್. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಆರ್ಡ್ ಸೆಮಿಸ್ಟರ್ಗೆ ಅವರು ಅಡ್ಮಿಷನ್ ಆಗ್ಬೋದು, ಕ್ಯಾರಿ ಓವರ್ ನಡೀತಾ ಇದ್ದೀವಿ ಅಂತೇಳಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಈ ಹಿಂದೆ ಇದ್ರ ಬಗ್ಗೆ ಗೊಂದಲ ಕೂಡ ಇತ್ತು, ಈಗ ಫೈನಲಿ ಅನ್ವಿತ್ ಕಟೀಲಣ್ಣವರು ಕೂಡ ಕ್ಲಾರಿಫೈನ ಮಾಡಿದ್ದಾರೆ. ಇದು ಫೈನಲಿ ಗುಡ್ ನ್ಯೂಸು. ಇದಕ್ಕೆ ಎಲ್ಲ ವಿ ಟಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್, ಬಿಗ್ ಗುಡ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನೀವು ಅನ್ವಿತ್ ಕಟೀಲಣ್ಣವರಿಗೆ ಕೂಡ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ನೀವು, ಯಾಕಂದರೆ ಅವರು ಹೋಗಿ ಅನೌನ್ಸ್ ಮಾಡಿ ಕಷ್ಟಪಟ್ಟು ಒಂದು ರೆಸ್ಪಾನ್ಸ್ ಮಾಡಿ ಎಲ್ಲ ಮಾಡಿ ನಂತರ ವಿ ಟಿ ಯವರು ಫೈನಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಹೋಗೋಕ್ಕೆ ವಿದ್ಯಾರ್ಥಿಗಳಿಗೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಅವರು ಆರಾಮಾಗಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಹೋಗಬಹುದು. ಇದು ಫೈನಲಿ ಗುಡ್ ನ್ಯೂಸ್ ಆಗಿರುತ್ತೆ. ಇದ್ರ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಕ್ಲಾರಿಫೈನ ಮಾಡ್ತೀರಾ, ಏನಂದರೆ ಸರ್ಕ್ಯುಲರಲ್ಲಿ ಪ್ರೂಫ್ ಇಲ್ಲಿ ಅಂತ ಕೇಳ್ತೀರಾ. ಅನ್ವಿತ್ ಕಂಡಿಲಣ್ಣವರು ಕೂಡ ಹೇಳಿದ್ದಾರೆ ಸರ್ಕ್ಯುಲರ್ ಬಂದ್ಬಿಟ್ಟು ಬೇಗ ಅನೌನ್ಸ್ಮೆಂಟ್ ಆಗುತ್ತೆ, ಕಳೆದ ಬಾರಿ ಕೂಡ ಪ್ರಮೋಟ್ ಆಗುತ್ತೆ ಅಂತ ಹೇಳಿ ಅನ್ವಿತ್ ಕಟೀಲ್ ಅನ್ನೋರು ಕೂಡ ಮುಂಚೆನೇ ಹೇಳಿದ್ರು ಪ್ರಮೋಟ್ ಆಗುತ್ತೆ ಅಂತ. ಬಟ್ ಯಾವ ವಿದ್ಯಾರ್ಥಿ ಕೂಡ ನಂಬಿರಲಿಲ್ಲ, ಆಮೇಲೆ ಫೈನಲಾಗಿ ಪ್ರಮೋಟ್ ಸರ್ಕ್ಯುಲರ್ ಬಿಟ್ಟರು. ಅದೇ ರೀತಿ ಈಗ ಅನ್ವಿತ್ ಕಟೀಲ್ ಅನ್ನೋರು ಹೇಳಿದ್ದಾರೆ ಫೈನಲ್ ನಿಮಗೆ ಕ್ಯಾರಿ ಓವರ್ದು ಸರ್ಕ್ಯುಲರ್ ಕೂಡ ಬಿಡ್ತಾರೆ, ವೆಯ್ಟ್ ಮಾಡಿದ್ದಾರೆ ಇಷ್ಟಪಡ್ತೀನಿ ಅಂತ ವಿದ್ಯಾರ್ಥಿಗಳಿಗೆ. ನಂತರ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ 2021 ಸ್ಕೀಮ್ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ನಾವು ರಿಲೀಸನ್ನು ಚೆಕ್ ಮಾಡ್ತೀವಿ, ಅದರ ಸ್ಕೀಮ್ಸ್ ಹೆಂಗಿದೆ ರೆಗ್ಯುಲೇಷನ್ ಹೆಂಗಿದೆ ಅಂತ ನೋಡಿ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ. ಇದನ್ನು ಅಪ್ಡೇಟ್ ಮಾಡ್ತೀವಿ ಆದಷ್ಟು ಬೇಗ ಅಂತಿದ್ದಾರೆ. ಫೈನಲಿ 15-17-18 ಸ್ಕೀಮ್ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್, ಕ್ಯಾರಿ ಓವರ್ ಇರುತ್ತೆ, ಯಾವುದೇ ರೀತಿ ಇಯರ್ ಬ್ಯಾಕ್ ಸಿಸ್ಟಮ್ ಇರೋದಿಲ್ಲ, ಕ್ಯಾರಿ ಓವರ್ ಇರುತ್ತೆ. ಆರಾಮಾಗಿ ನೀವು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅಡ್ಮಿಷನ್ ಆಗ್ಬೋದು, ಎನಿ ನಂಬರ್ ಆಫ್ ಬ್ಯಾಕ್ ಆಗಿದ್ರು ಕೂಡ ನೀವು ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಅಡ್ಮಿಷನ್ ಕೂಡ ಆಗಬಹುದು. ಇದು ಫೈನಲ್ ಗುಡ್ ನ್ಯೂಸ್. ಇದಕ್ಕೆ ಎಲ್ಲರೂ ಅನ್ವಿತ್ ಕಟೀಲಣ್ಣವರಿಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವರಿ ಒನ್.